ನಲ್ಲಿ ವ್ಯಕ್ತ ವ್ಯಕ್ತ ವಿಕಾರ ವಿಕಾರ ಎಂಬ ವಿಭಾಗಗಳಿಲ್ಲ. ನಿದ್ರೆಯಲ್ಲಿ ಪ್ರಪಂಚವೆಲ್ಲವೂ ಏನಾಗಿರುವುದೆಂಬ ಪ್ರಶ್ನೆಗೆ ಈಗ ಸುಲಭವಾಗಿ ಉತ್ತರವನ್ನು ಹೇಳಬಹುದಾಗುತ್ತದೆ. ಪ್ರಪಂಚವೆಂಬುದು ತನ್ನ ಅವಸ್ಥೆಗೆ ಕಟ್ಟು ಬಿದ್ದಿರುವುದಾದ್ದರಿಂದ ಅದು ನಿದ್ರೆಯ ಒಳಗಾಗಲಿ ಹೊರಗಾಗಲಿ ಇರುವುದೇ ಇಲ್ಲ. ಪ್ರಪಂಚ ನಿದ್ರೆಗೆ ಕಾಲದ ಸೋಂಕು ಹೇಗೆ ಇಲ್ಲವೋ ಹಾಗೆ ದೇಶದ ಸೋಂಕು ಇರುವುದಿಲ್ಲ. ಆದ್ದರಿಂದ ನಿದ್ರೆಗೆ ಒಳಗೂ ಹೊರಗುಗಳೂ ಇಲ್ಲ. ಇದನ್ನು ಆಗಲೇ ವಿವರಿಸಿರುತ್ತೇವೆ. ಹೀಗೆ ನಿದ್ರೆಯೆಂದರೆ ಬರಿಯ ಇರವೇ ಆಗುವುದರಿಂದ ಅಲ್ಲಿ ಮತ್ತೊಂದು ಯಾವುದೂ ಇರುವುದೇ ಇಲ್ಲವೆಂದು ಸಿದ್ಧವಾಗುತ್ತದೆ. ನಿದ್ರೆಯಲ್ಲಿ ಪ್ರಪಂಚವು ಬರಿಯ ಇರುವಿನಲ್ಲಿ ಬೆರೆತು ಹೋಗಿರುವುದೆಂದು ಶ್ರುತಿಯು ಹೇಳುವುದು ಕೂಡ ವ್ಯಾವಹಾರಿಕವೇ ಆಗಿರುತ್ತದೆ. ಏಕೆಂದರೆ ಪ್ರಪಂಚವೆಂಬುದು ಬರಿಯ ಇರವೇ ಆಗಿದೆ ಎಂದು ಬರಿ ಇರುವಗಿಂತ ಬೇರೆಯಾಗಿ ಅದು ಇಲ್ಲವೆಂದು ನಾವು ತಿಳಿಸಿಕೊಟ್ಟಿರುತ್ತೇವೆ. ಪ್ರಪಂಚವೆಂಬುದೇ ದೇಶ ಕಾಲ ನಿಮಿತ್ತಗಳ ಪೆಂಡಿ ಹುಲ್ಪೆಂಡಿ ಹುಲ್ಪೆಂಡಿ ಸಿವುಡು ಅಂದ್ರೆ ಸಿವುಡು ಅಂದ್ರೆ ಪೆಂಡಿ, ಅದೊಂದು ಚೂರು ದೇಶಕಾಲದ ಪೀಸ್ ಅದು. ಒಟ್ಟಿನಲ್ಲಿ ಪ್ರಪಂಚವು ಎಲ್ಲಿಗಾದರೂ ಹೋಗುವುದೆಂದರೂ ಎಲ್ಲಿಂದಲಾದರೂ ಬರುವುದೆಂದರೂ ಅರ್ಥವೇ ಇಲ್ಲ. ನಮಗೆ ಕಾಣುವಂತೆ ಪ್ರಪಂಚವು ಸತತವಾಗಿ ವಿಕಾರಾತ್ಮಕವಾಗಿದ್ದರೂ ಒಟ್ಟು ಪ್ರಪಂಚವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ರೈಲು ಗಾಡಿಗಳ ಸಾಲಲ್ಲ. ಒಟ್ಟು ಪ್ರಪಂಚವು ಒಂದು ದೇಶದಲ್ಲಾಗಲಿ ಒಂದು ಕಾಲದಲ್ಲಾಗಲಿ ಇರುವುದಿಲ್ಲ. ಹೀಗಿರುವಲ್ಲಿ ಪ್ರಪಂಚವು ಬರಿಯ ಇರವಿನ ರೂಪವಾದ ನಿದ್ರೆಯಿಂದ ಹೊರಕ್ಕೆ ಬರುವುದೆಂಬುದಾಗಲಿ ಅದರೊಳಕ್ಕೆ ಹೋಗುವುದೆಂಬುದಾಗಲಿ ಯುಕ್ತಿಯುಕ್ತವಾಗುವುದಿಲ್ಲ. ಅನುಭವದ ವಾಕ್ಯ ಮಾಡೋ ಸುಮ್ಮನೆ ಸ್ಟೇಟ್ಮೆಂಟ್ ಅಲ್ಲ, ಇದನ್ನು ಅನುಭವಕ್ಕೆ ಹೊರ ಹಚ್ಚಿ ಅರ್ಥ ಮಾಡ್ಕೋಬೇಕು. ಹೌದಾ ಹೀಗಿದೆಯಾ ನಮ್ಮ ಅನುಭವ ಅಂತ ನೋಡ್ಕೋಬೇಕೇ ಹೊರತು ಸುಮ್ಮನೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸುಮ್ಮನೆ ಅದನ್ನ ಒಪ್ಕೋಬೇಕು ಪಾರಾಯಣ ಅಲ್ಲ ಇದು. ಅದು ನಿಜವಾಗಿ ಇಲ್ಲವೇ ಇಲ್ಲ. ಅದು ಯಾವುದು ಪ್ರಪಂಚ? ಪ್ರಪಂಚ ಪ್ರಪಂಚ ಇಲ್ಲವೇ ಇಲ್ಲ ಅಂತ ಇದ್ದಾರೆ. ಯಾವಾಗ್ಲೂ ಇಲ್ಲ, ನಿದ್ದೆ ಇಲ್ಲಲ್ಲ, ಈಗಲೂ ಇಲ್ಲ ಪ್ರಪಂಚ. ಪ್ರಪಂಚ ಇದು ವಿಜೇತ ನಿವರ್ತೇತ ನ ಸಂಶಯ. ಏಕೆಂದರೆ ಪ್ರಪಂಚವು ತನ್ನ ಅವಸ್ಥೆಗಿಂತ ಬೇರೆ ಇಲ್ಲ, ಅವಸ್ಥೆಯು ಬರಿಯ ಇರುವೆಗಿಂತ ಬೇರೆ ಇಲ್ಲ. ಆದ್ದರಿಂದಲೇ ಗೌಡಪಾದರು ಪ್ರಪಂಚವು ಇರುವುದಾದರೆ ಅದು ಹೋದೀತು, ಈ ದ್ವೈತವೆಲ್ಲವೂ ಮಾಯಾ ಮಾತ್ರವಾಗಿರುತ್ತದೆ, ನಿಜವಾಗಿ ಅದ್ವೈತವೇ ಬರಿಯ ಇರವೇ ಇರುತ್ತದೆ ಎಂದು ಹೇಳಿರುತ್ತಾರೆ. ಬರಿಯ ಇರವಿಗೂ ಎಚ್ಚರ ನಿಜವಾಗಿ ಅದ್ವೈತವೇ ಅಂದ್ರೆ ಬರೀ ಇರುವನ್ನೇ ಅದ್ವೈತ ಅಂತಾರೆ. ಬರೀ ಪ್ಯೂರ್ ಬೀಯಿಂಗ್ ಶುದ್ಧ ಇರುವಿಕೆ ಅದು ಅದ್ವೈತ. ಬರೀ ಇರವಿಗೂ ಬರಿಯ ಇರುವಿಗೂ ಎಚ್ಚರ ಕನಸುಗಳಿಗೂ ಕಾರ್ಯಕಾರಣ ಭಾವವಿರುವುದಿಲ್ಲ. ಎಚ್ಚರ ಕನಸುಗಳಲ್ಲಿ ಪ್ರಪಂಚವು ಬಿಡಿ ಬಿಡಿಯಾಗಿದ್ದು ನಿದ್ರೆಯಲ್ಲಿ ಕಾಣಿಸದಂತೆ ಅಡಗಿಕೊಳ್ಳುವುದಿಲ್ಲ. ಬಿಡಿ ಬಿಡಿಯಾಗಿರುವ ಪ್ರಪಂಚವು ಆತ್ಮನಲ್ಲಿ ಒಂದಾಗಿ ಅಡಗಿರುವುದೆಂಬ ಪ್ರಪಂಚವು ಪರಮಾರ್ಥವಾಗಿ ತನಗೆರಡನೆಯದಿಲ್ಲದ ಬರಿಯ ಇರವಿನ ರೂಪದ ಆತ್ಮನೇ ಆಗಿರುತ್ತವೆ. ಪ್ರಪಂಚವು ಆತ್ಮನಿಂದ ಹುಟ್ಟುವುದೆಂದು ಶ್ರುತಿಯಲ್ಲಿ ಹೇಳಿರುವುದು ಎರಡು ಉದ್ದೇಶಗಳಿಂದ. ಮಣ್ಣಿನಿಂದ ಹುಟ್ಟಿದ್ದು ಮಣ್ಣೇ ಆಗಿರುವಂತೆ ಆತ್ಮನಿಂದ ಹುಟ್ಟಿದ್ದು ಆತ್ಮನೇ ಆಗಿರುತ್ತದೆ. ಹಗ್ಗಕ್ಕಿಂತ ಹಗ್ಗದ ಹಾವು ಬೇರೆ ಇಲ್ಲ ಬೇರೆಯಲ್ಲದಿರುವಂತೆ ಆತ್ಮನಿಗಿಂತ ಅದು ಬೇರೆಯಲ್ಲ ಎಂದು ತಿಳುವಳಿಕೆಯನ್ನುಂಟು ಮಾಡಿಕೊಡುವುದು ಒಂದು ಉದ್ದೇಶವು. ಯಾರು ಈ ಜಗತ್ತು ನಿಜವಾಗಿ ಹುಟ್ಟಿಯೇ ಇರುವುದೆಂದು ನೆನೆಸುವರೋ ಅಂಥ ಸಾಮಾನ್ಯ ಬುದ್ಧಿಯ ಸಾಧಕರಿಗೆ ಉಪಾಸನಾ ಮಾರ್ಗದಿಂದ ತತ್ವವನ್ನು ದೊರಕಿಸಿಕೊಡುವುದು ಮತ್ತೊಂದು ಉಪಾಸನೆ. ಮಂದ ಮಧ್ಯಮ ಅಧಿಕಾರಿಗಳಿಗೆ ಉಪಾಸನೆಗೆ ಒಂದು ಜಾಗ ಹೇಳಬೇಕು, ಅದಕ್ಕೋಸ್ಕರ ಸೃಷ್ಟಿ ದೊರಕಿಸಿಕೊಡುವುದು ಮತ್ತೊಂದು. ಉಪಾಸನೆಯ ಮಾರ್ಗವು ಈಗ ನಾವು ಅನುಸರಿಸಿರುವ ತತ್ವ ನಿರ್ಧಾರಣೆಯ ಕ್ರಮದೊಳಗೆ ಸೇರಿರುವುದಿಲ್ಲ. ಆ ಮಾರ್ಗವು ಶ್ರದ್ಧೆಯಿಂದ ಮಾಡುವ ಆಚರಣೆಯನ್ನು ಕುರಿತದ್ದಾದ್ದರಿಂದ ಅದಕ್ಕೂ ವೇದಾಂತ ಸಿದ್ಧಾಂತಕ್ಕೂ ಇರುವ ಸಂಬಂಧವನ್ನು ಈ ಗ್ರಂಥದ ಎರಡನೆಯ ಸಂಪುಟದಲ್ಲಿ ಮಾಡಬೇಕಾಗಿರುತ್ತದೆ. ತತ್ವ ವಿಚಾರದ ದೃಷ್ಟಿಯಿಂದ ನೋಡುವಾಗ ಯಾವ ಜಗತ್ತು ಹುಟ್ಟಿಯೇ ಇಲ್ಲವೆಂಬುದೇ ಪರಮಾರ್ಥವು. ಆತ್ಮನೆಂಬ ಬರೀ ಇರುವು ಒಂದೇ ಪರಮಾರ್ಥವೆಂಬುದನ್ನು
ಅದರಿಂದ ಪ್ರಪಂಚವೆಂಬುದು ಹುಟ್ಟಲೇ ಇಲ್ಲವೆಂಬುದನ್ನು ತಿಳಿಸುವ ವೇದಾಂತ ಸಮ್ಮತವಾದ ಅಜಾತಿವಾದವನ್ನು ನೋಡಬೇಕಾದರೆ ಶ್ರೀ ಗೌಡಪಾದರವರ ಮಾಂಡೂಕ್ಯ ಕಾರಿಕೆಯನ್ನು ಓದಬೇಕು. ಕಾರ್ಯ ಕಾರಣ ಭಾವವೆಂಬುದು ಸಂಪೂರ್ಣವಾಗಿ ಮಿಥ್ಯೆಯಾಗಿರುವುದೆಂಬ ಉತ್ತಮ ಸಿದ್ಧಾಂತವು ಆಗ ವಾಚಕರ ಮನಸ್ಸಿನಲ್ಲಿ ಮೂಡುತ್ತದೆ. ಆತ್ಮನಲ್ಲಿ ನಾಮರೂಪಗಳು ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾಗಿರುವುದೆಂದು ಅವು ಪರಮಾರ್ಥವಾಗಿ ಆತ್ಮನಿಗಿಂತ ಬೇರೆ ಇಲ್ಲವಾಗಿ ಆತ್ಮನೇ ಎಂದು ಭಾಷ್ಯಕಾರರು ಹೇಳಿರುವುದಕ್ಕೆ ನಾವು ಇಲ್ಲಿ ತಿಳಿಸಿರುವುದೇ ಅಭಿಪ್ರಾಯವಾಗಿರುತ್ತದೆ. ಆದ್ದರಿಂದ ಬರಿಯ ಇರುವು ತನ್ನ ಸ್ವರೂಪದಿಂದ ವ್ಯಕ್ತವೂ ಅಲ್ಲ, ಅವ್ಯಕ್ತವೂ ಅಲ್ಲ, ಪರಿಣಾಮಿಯೂ ಅಲ್ಲ, ಅಪರಿಣಾಮಿಯೂ ಅಲ್ಲ. ವ್ಯಕ್ತ, ಅವ್ಯಕ್ತ, ಪರಿಣಾಮಿ, ಅಪರಿಣಾಮಿ ಎಲ್ಲವೂ ಅದರಲ್ಲಿ ಎಚ್ಚರದ ದೃಷ್ಟಿಯಿಂದ ಹುಟ್ಟುಗಟ್ಟಿರುವ ಹುಸಿ ತೋರಿಕೆಗಳಾಗಿರುತ್ತವೆ. ಬರಿಯ ಇರುವು ವಿಷಯವಲ್ಲ, ವಿಷಯಿಯೂ ಅಲ್ಲ. ಬರಿಯ ಇರುವಿನ ರೂಪದ ಆತ್ಮನು ಏತಕ್ಕೂ ವಿಷಯವಲ್ಲ. ವಿಷಯವಾಗಿ ತೋರುವ ಅವಸ್ಥೆಗಳು ಪ್ರಪಂಚವೂ ತಮ್ಮ ತಿರುಳಿನ ರೂಪದಿಂದ ಬರಿಯ ಇರವೇ ಎಂದು ಮೇಲೆ ತಿಳಿಸಿರುತ್ತೇವಾದರೂ ಬರಿಯ ಇರುವು ಎಂದರೆ ಯಾವುದಾದರೊಂದು ವಿಷಯದ ಧರ್ಮಗಳನ್ನೆಲ್ಲ ತೆಗೆದುಹಾಕಿ ಮೇಲೆ ಉಳಿಯುವ ಧರ್ಮಗಳನ್ನೆಲ್ಲ ತೆಗೆದುಹಾಕಿದ ಮೇಲೆ ಉಳಿಯುವ ಅಂತ ನಗುಳೆ ಉಳಿಯುವ ಶುದ್ಧವಾದ ಇರುವು ಎಂದು ಭಾವಿಸಬಾರದು. ವಿಷಯ ರೂಪದ ಬರಿಯಿರುವು ಧರ್ಮಗಳಿಲ್ಲದರಿಂದ ನಮಗೆ ಕಾಣಿಸುವಂತಿಲ್ಲವೆಂಬುದಿಷ್ಟೇ ಅಲ್ಲ, ಅದು ಕೇವಲ ಬುದ್ಧಿಯ ಕಲ್ಪನೆಯಾಗಿರುವುದರಿಂದ ಮೊಲದ ಕೊಂಬಿನಂತ ವಿಕಲ್ಪವಾಗಿರುತ್ತದೆ. ಆತ್ಮನನ್ನು ಬರಿಯ ಇರವೆಂದು ನಾವು ಕರೆಯುವುದೇಕೆಂದರೆ ಅದರಲ್ಲಿ ಯಾವ ಧರ್ಮಗಳನ್ನೂ ಹೇಳುವಂತಿಲ್ಲವಾದ್ದರಿಂದ ಕ್ಕೆ ಯಾವ ಮನಸ್ಸಿನ ಪ್ರತ್ಯಯವೂ ಸಮರ್ಥವಾಗಿರುವುದಿಲ್ಲ. ಮನಸ್ಸಿನ ಪ್ರತ್ಯಯವೆಂಬುದು ದ್ರವ್ಯ, ಗುಣ, ಕರ್ಮ, ಜಾತಿ, ಸಂಬಂಧ, ಅಭಾವ ಇಂಥ ವಿಷಯ ರೂಪವನ್ನು ಮಾತ್ರ ತಿಳಿಸಬಲ್ಲದ್ದಾಗಿರುತ್ತದೆ. ಆದರೆ ಆತ್ಮನು ವಿಷಯನೇ ಅಲ್ಲ. ವಿಷಯ ರೂಪವಾಗಿರುವ ಅವಸ್ಥೆಗಳು, ಪ್ರಪಂಚ, ಪ್ರಪಂಚದಲ್ಲಿರುವ ದ್ರವ್ಯಗಳು ಇವುಗಳೆಲ್ಲದರ ರೂಪವಾಗಿ ತಾನು ಕಾಣಿಸುತ್ತಿರುವಾಗಲೂ ಅವುಗಳನ್ನು ಬೆಳಗುವ ಆತ್ಮನು ಅದಕ್ಕೆ ವಿಷಯಿಯಾಗಿ ಸಾಕ್ಷಿ ರೂಪನಾಗಿಯೇ ಇದ್ದುಕೊಂಡಿರುತ್ತಾನೆ. ಹೀಗಿದ್ದರೂ ಅವನನ್ನು ವಿಷಯ ಎಂದು ಕೂಡ ಹೇಳುವುದಕ್ಕಿಲ್ಲ. ಏಕೆಂದರೆ ಸುಷುಪ್ತಿ ಎಂದು ಕರೆಯುವ ತನ್ನ ಸ್ವರೂಪದಲ್ಲೇ ಅವನು ವಿಷಯವೂ ಅಲ್ಲದೆ ವಿಷಯಿಯೂ ಅಲ್ಲದೆ ಈ ಎರಡಕ್ಕೂ ತಳಗಟ್ಟಾಗಿರುತ್ತಾನೆ. ಆ ಆತ್ಮನೆಂಬ ಬರೀ ಇರುವಿನ ಮೂಲದಿಂದಲೇ ವಿಷಯ ವಿಷಯಗಳೆಂಬ ಎರಡು ಕವಲುಗಳು ನಿತ್ಯ ಸಂಬದ್ಧವಾಗಿ ಎಚ್ಚರ ಕನಸುಗಳಲ್ಲಿ ಹೊರತೋರಿಕೊಂಡು ಮತ್ತೆ ನಿದ್ರೆಯಲ್ಲಿ ಒಂದುಗೂಡುತ್ತವೆ. ಬರಿಯ ಇರುವು ಶೂನ್ಯವಲ್ಲ, ಮತ್ತೊಂದರಿಂದ ಹುಟ್ಟುವುದಲ್ಲ. ಬರಿಯ ಇರುವಿನ ಸ್ವರೂಪವನ್ನು ಯಾವ ಪ್ರತ್ಯಯದಿಂದಲೂ ವಿಷಯೀಕರಿಸುವುದಾಗಲಾರದಾದರೂ, ಯಾವ ಮಾತಿನಿಂದಲೂ ಅದನ್ನು ಬಣ್ಣಿಸುವುದಕ್ಕೆ ಆಗಲಾರದಾದರೂ ಅದು ಶೂನ್ಯವಲ್ಲ. ಏಕೆಂದರೆ ಅದು ನಮ್ಮೆಲ್ಲರ ಒಳತಿರುಳೇ ಆಗಿರುತ್ತದೆ. ಸಂಸ್ಕೃತದಲ್ಲಿ ಅದಕ್ಕೆ ಉಪಯೋಗಿಸಿರುವ ಪ್ರತ್ಯಗಾತ್ಮನೆಂಬ ಹೆಸರಿಗೆ ಇದೇ ಅರ್ಥ. ಅದು ಸತ್ಯವು, ಅದು ಆತ್ಮನು, ಅದೇ ನೀನಾಗಿರುವೆ ಎಂದು ಶ್ರುತಿಯಲ್ಲಿ ಹೇಳಿರುವ ಆತ್ಮನೇ ಅದು. ಈ ಬರಿಯ ಇರವೇ ನಮ್ಮ ಆತ್ಮನೆಂಬುದಕ್ಕೆ ನಾನೇ ನಿದ್ರಿಸಿ ಕನಸು ಕಂಡು ಎಚ್ಚೆತ್ತೆನು ಎಂದು ಮೂರು ಅವಸ್ಥೆಗಳನ್ನು ನಮ್ಮವೆಂದು ಭಾವಿಸುತ್ತಿರುವ ನಮ್ಮ ನಿತ್ಯಾನುಭವವೇ ಆಧಾರವಾಗಿರುತ್ತದೆ. ಏಕೆಂದರೆ ಮೂರು ಅವಸ್ಥೆಗಳನ್ನು ಸಾಕ್ಷಿಯಾಗಿ ನೋಡುವ ಈ ಬರೀ ಇರುವನಲ್ಲದೆ ಮತ್ತೆ ಯಾವುದನ್ನು ಅವುಗಳಲ್ಲೆಲ್ಲ ತಾನೊಂದೇ ಇರುವುದೆಂದು ಹೇಳುವುದಕ್ಕೆ ಬರುವುದಿಲ್ಲ. ನಾವು ನಮ್ಮ ಹೊರಗಿನದಾದ ರೂಪವಲ್ಲವನ್ನೂ ಕೊಡುವಿಕೊಳ್ಳಬಹುದು, ಆದರೆ ನಮ್ಮ ಇರುವಿನ ರೂಪವನ್ನು ಕೊಡುವಿಕೊಳ್ಳುವುದಕ್ಕೆ ಆಗುವ ಹಾಗೆಯೇ ಇಲ್ಲ. ಎಲ್ಲವೂ ಬರಿಯ ಇರುವಿನಿಂದ ಆಗುವುದೆಂದು ಅವಸ್ಥೆಗಳ ಪರೀಕ್ಷೆಯಿಂದ ಕಂಡುಕೊಂಡಿರುತ್ತೇವೆ. ಬರಿಯ ಇರುವು ಮತ್ತೇತರಿಂದಾದರೂ ಬಂದಿರಬೇಕೆಂದು ಕಲ್ಪಿಸುವುದಕ್ಕೆ ಕೂಡ ಆಗುವುದಿಲ್ಲ.
ಏಕೆಂದರೆ ಬರಿಯ ಇರುವು ಬರಿಯ ಇರುವಿನಿಂದಲೇ ಆಯಿತೆಂಬ ಮಾತಿಗೆ ಅರ್ಥವಿಲ್ಲ ವಿಶೇಷ ರೂಪವಾದ ಅವಸ್ಥೆಗಳ ಪ್ರಪಂಚದ ಮತ್ತು ಪದಾರ್ಥಗಳ ಇರುವಿನಿಂದ ಅದನ್ನು ಎಳೆದು ತೆಗೆಯುವುದು ಅನುಭವ ವಿರುದ್ಧವಾಗಿರುತ್ತದೆ ಏಕೆಂದರೆ ಅವೆಲ್ಲವೂ ಬರಿಯ ಇರುವಿನಲ್ಲಿಯೇ ಹುಟ್ಟುಗಟ್ಟಿದವಾಗಿವೆ ಶೂನ್ಯದಿಂದ ಅದನ್ನು ಹುಟ್ಟಿಸುವುದಂತೂ ಆಗುವುದೇ ಇಲ್ಲ ಏಕೆಂದರೆ ಶೂನ್ಯವೆಂದರೆ ತನ್ನಲ್ಲಿ ಏನೇನೂ ಇಲ್ಲದ್ದೆಂದೇ ಅರ್ಥ ಆದ್ದರಿಂದ ಸತ್ತು ಅಥವಾ ಬರಿ ಇರುವು ಮತ್ತೊಂದರಿಂದ ಹುಟ್ಟುವುದಿಲ್ಲ ಆದ್ದರಿಂದ ನಾವು ನೇರಾದ ಅನುಭವದಿಂದ ಕಂಡುಕೊಳ್ಳಬಲ್ಲ ನಮ್ಮ ಆತ್ಮನಾದ ಈ ಬರಿ ಇರುವನ್ನು ಅಪರಮಾರ್ಥವೆಂದಾಗಲಿ ಶೂನ್ಯವೆಂದಾಗಲಿ ಹೇಳುವುದಕ್ಕೆ ಯಾವ ಯುಕ್ತಿಯೂ ಇರುವುದೇ ಇಲ್ಲ ಇರುವು ಅರಿವಿನ ರೂಪವಾಗಿಯೂ ಆನಂದ ರೂಪವಾಗಿಯೂ ಇದೆ ಇರುವು ಅರಿವಿನ ರೂಪವಾಗಿಯೂ ಆನಂದ ರೂಪವಾಗಿಯೂ ಇದೆ ಈ ಪ್ರಕಾಶದಲ್ಲೆಲ್ಲ ನಾವು ಇರುವಿನ ಪರಮಾರ್ಥವನ್ನು ಕಂಡುಹಿಡಿಯುವ ಪ್ರಯತ್ನವನ್ನೇ ಮಾಡಿರುತ್ತೇವಾದರೂ ಸಾಕ್ಷಿಯ ಅರಿವಿನ ಬೆಳಕಿಲ್ಲದೆ ಯಾವ ಇರುವು ಸಿದ್ಧವಾಗುವುದಿಲ್ಲವಾದ್ದರಿಂದಲೂ ಸಾಕ್ಷಿಯ ಇರುವು ಅರಿವಿನ ಸ್ವಭಾವವೇ ಆಗಿರುವುದರಿಂದಲೂ ಬರಿಯ ಇರುವು ಎಂದು ಈವರೆಗೆ ನಾವು ಕರೆದಿರುವುದು ಅರಿವಿನ ಸ್ವಭಾವವುಳ್ಳದ್ದೂ ಆಗಿರುತ್ತದೆ ಇದು ನಮ್ಮ ಆತ್ಮನೇ ಆಗಿರುವುದರಿಂದ ನಮಗೆ ಪ್ರಿಯವೆನಿಸುವುದರಲ್ಲೆಲ್ಲ ಇದೇ ಹೆಚ್ಚಿನದಾಗಿರುತ್ತದೆ ಪ್ರಿಯವೆನಿಸುವುದರಲ್ಲೆಲ್ಲ ಯಾವ್ಯಾವ ಪ್ರಿಯವೆನಿಸಿದೆಯೋ ಅದರೆಲ್ಲದರಲ್ಲೂ ಎಲ್ಲಕ್ಕಿಂತಲೂ ಇದೇ ಪ್ರಿಯ ಆದ್ದರಿಂದ ಇದು ಆನಂದದ ಸ್ವಭಾವವುಳ್ಳದ್ದೂ ಆಗಿರುತ್ತದೆ ಪರಮಾರ್ಥವಾದ ಇರವನ್ನು ನಾವು ಕಂಡುಹಿಡಿಯುವುದಕ್ಕೆ ಹೋದಾಗ ತನಿನಿದ್ರೆಯಲ್ಲಿಯೇ ಅದು ನಮಗೆ ತನ್ನ ರೂಪದಿಂದ ಮೊದಲು ಸಿಕ್ಕಿತು ಆದ್ದರಿಂದ ಅಲ್ಲಿ ಅದು ಇರುವಿನ ರೂಪದಲ್ಲಿರುವಂತೆ ಅರಿವಿನ ರೂಪದಲ್ಲಿಯೂ ಇರಬೇಕೆಂದು ಆನಂದದ ರೂಪದಲ್ಲಿಯೂ ಇರಬೇಕೆಂದು ನಿರೀಕ್ಷಿಸುವುದು ಸ್ವಾಭಾವಿಕವಾಗಿರುತ್ತದೆ ಈ ನಿರೀಕ್ಷಣೆಯು ವ್ಯರ್ಥವೂ ಆಗುವಂತಿಲ್ಲ ಏಕೆಂದರೆ ತನಿನಿದ್ರೆಯಲ್ಲಿ ಅದು ಇರುವಿನ ರೂಪದಿಂದ ಇರಬೇಕೆನ್ನುವುದಕ್ಕೆ ನಮ್ಮ ನಿದ್ರೆಯ ಅನುಭವವೇ ಆಧಾರವಾಗಿರುವುದರಿಂದ ಅಲ್ಲಿ ಅದು ಅರಿವಿನ ರೂಪದಲ್ಲಿರುವುದೆಂದು ನಿಶ್ಚಯವಾಗಿರುತ್ತದೆ ನಾನು ಈವರೆಗೂ ನಿದ್ರಿಸುತ್ತಿದ್ದೆನು ಏನನ್ನೂ ಅರಿಯಲಿಲ್ಲ ಎಂಬ ರೀತಿಯ ಅನುಭವದಲ್ಲಿ ನಾನು ನಿದ್ರೆಯಲ್ಲಿದ್ದೆನು ಅರಿವಿನ ರೂಪದಲ್ಲಿದ್ದೆನು ಅರಿವಿನ ವಿಷಯವು ಯಾವುದೂ ಅಲ್ಲಿ ಗೋಚರವಾಗಲಿಲ್ಲ ಎಂಬ ಮೂರಂಶಗಳೂ ಅಡಗಿರುತ್ತವೆ ನಾನು ನಿದ್ರೆಯಲ್ಲಿ ನಿರ್ಭೇದವಾದ ಬರೀ ಇರುವಿನ ರೂಪದಲ್ಲಿದ್ದೆನು ಎನ್ನುವುದೇ ಅಲ್ಲದೆ ಯಾವುದೊಂದು ಆಶಯವನ್ನಾಗಲಿ ವಿಷಯವನ್ನಾಗಲಿ ಕಾಣದ ಬರಿಯ ಅರಿವಿನ ರೂಪದಲ್ಲಿದ್ದೆನು ಎಂಬುದನ್ನು ಈ ಅನುಭವವು ಸೂಚಿಸುತ್ತದೆ ಇದರಂತೆ ನಿದ್ರೆ ಮಾಡಬೇಕು ಯಾವ ಕನಸೂ ನನ್ನ ನಿದ್ರೆಗೆ ಅಡ್ಡ ಬರಬಾರದು ಎಂದು ನಾವು ನಿದ್ರೆಗೆ ಹಾತೊರೆಯುತ್ತಿರುವುದರಿಂದಲೂ ಸುಖವಾಗಿ ನಿದ್ರೆಗೈದನು ಯಾವುದೊಂದರ ಬಾಧೆಯೂ ಆಗಲಿಲ್ಲ ಎಂಬ ನೆನಪು ಎಚ್ಚೆತ್ತ ಮೇಲೆ ಆಗುವುದರಿಂದಲೂ ನಿದ್ರೆಯಲ್ಲಿ ನಿರಾಶ್ರಯವಾದ ನಿರ್ವಿಶೇಷವಾದ ಆನಂದ ರೂಪವೂ ನಮ್ಮದಾಗಿರುವುದೆನ್ನುವುದಕ್ಕೂ ಆಧಾರವಿದೆ ಹೀಗೆ ಒಂದೇ ತತ್ವವು ಇರವು ಅರಿವು ಆನಂದ ಈ ಮೂರು ರೂಪದಿಂದಲೂ ಇರುವುದೆಂಬುದು ನಿದ್ರೆಯೊಂದರ ಅನುಭವದಿಂದಲೇ ನಮಗೆ ಸ್ಪಷ್ಟವಾಗುತ್ತಿರುವುದರಿಂದ ಈ ಅವಸ್ಥೆಯ ವಿಚಾರವು ನಮ್ಮ ಪ್ರಕೃತ ವಿಚಾರಕ್ಕೆ ಎಷ್ಟು ಮುಖ್ಯವೆಂಬುದು ಹೊರಬೀಳುತ್ತದೆ ಇದುವರೆಗೆ ಅವಸ್ಥಾತ್ರೆಯ ವಿಚಾರದಿಂದ ಇರವಿನ ವಿಷಯದಲ್ಲಿ ಎಷ್ಟೋ ಅಮೂಲ್ಯ ಅಂಶಗಳು ಬೆಳಕಿಗೆ ಬಂದಂತೆ ಅರಿವಿನ ವಿಷಯದಲ್ಲಿಯೂ ಆನಂದದ ವಿಷಯದಲ್ಲಿಯೂ ಈ ಪ್ರಕ್ರಿಯೆಯನ್ನನುಸರಿಸಿ ವಿಚಾರ ಮಾಡಿದರೆ ಲಾಭ ಉಂಟಾಗುವುದೆಂಬ ಪ್ರತ್ಯಾಶೆಯೂ ಉಂಟಾಗುತ್ತದೆ ಆದ್ದರಿಂದ ಇರವಿನ ವಿಚಾರವನ್ನು ಇಲ್ಲಿಗೆ ಉಪಸಂಹಾರ ಮಾಡಿ ಅರಿವಿನ ದೃಷ್ಟಿಯಿಂದಲೂ ಆನಂದದ ದೃಷ್ಟಿಯಿಂದಲೂ ಅವಸ್ಥಾತ್ರೇಯವನ್ನು ಕಡೆದು ನೋಡುವುದಕ್ಕೆ ಮುಂದಿನ ಪ್ರಕಾಶಗಳಲ್ಲಿ ಪ್ರಯತ್ನವನ್ನು ಮಾಡಬೇಕು ಅದನ್ನ ವೇದಾಂತವೆಂಬ ಉಪನಿಷತ್ ಮೊಸರಿಗೆ ಹಾಕ್ಬಿಟ್ಟು ಕಡಿತಾರೆ ಬೆಣ್ಣೆನ ಸ್ವಾಮಿಗಳು ಎಂಥ ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲನಿಧೇ ವೇದನಾಮ್ನೋಂತರಸ್ಥಂ
ಅರಿವಿನ ಪರಮಾರ್ಥ ಅರಿವಿನ ಪರಮಾರ್ಥ ಅದೆಲ್ಲಕ್ಕೂ ಅರಿವೇ ಮುಂದಾಡು ಅದೆಲ್ಲವೂ ಅರಿವನ್ನೇ ಆಶ್ರಯಿಸಿರತಕ್ಕದ್ದು ಅರಿವೇ ಲೋಕಕ್ಕೆ ಕಣ್ಣು ಅರಿವೇ ಆಶ್ರಯವು ಅರಿವೇ ಬ್ರಹ್ಮವು ಆತ್ಮನೇ ನಿಜವಾದ ಅರಿವು ಅರಿವಿನ ವಿಚಾರದ ಹೆಚ್ಚುಗಾರಿಕೆ ಅರಿವಿನ ವಿಚಾರವು ಸಕಲ ತತ್ವಶಾಸ್ತ್ರಜ್ಞರಿಗೂ ಬಹು ಮುಖ್ಯವಾಗಿರುತ್ತದೆ ಏಕೆಂದರೆ ತತ್ವಶಾಸ್ತ್ರಜ್ಞರು ಉಪಯೋಗಿಸುತ್ತಿರುವ ಮುಖ್ಯ ಸಾಧನವೇ ಅರಿವು ಅವರು ಹುಡುಕುತ್ತಿರುವುದು ತತ್ವದ ಅರಿವು ಪರಮಾರ್ಥ ಜ್ಞಾನದಿಂದಲೇ ಪರಮ ಪುರುಷಾರ್ಥವು ಪ್ರಾಪ್ತಿಯಾಗುವುದೆಂದು ಹೇಳುವ ವೇದಾಂತಿಗಳಿಗಂತೂ ಈ ವಿಚಾರವು ಪಂಚಪ್ರಾಣವೇ ಅತ್ಯುಕ್ತಿಯಾಗಲಾರದು ಆತ್ಮನು ಬರಿಯ ಇರುವು ಎಂಬುದನ್ನು ನಾವು ಹಿಂದಿನ ಪ್ರಕಾಶದಲ್ಲಿ ವಿವರಿಸಿರುತ್ತೇವೆ ಆದರೆ ಈ ಇರವನ್ನು ನಾವು ನಿಶ್ಚಯಿಸಿದ್ದು ಏತರ ಬಲದಿಂದ ನಮ್ಮಲ್ಲಿ ಸಹಜವಾಗಿರುವ ಅನುಭವದ ಬಲದಿಂದಲೇ ಅಲ್ಲವೇ ಆತ್ಮನು ಅರಿವಿನ ಸಂಬಂಧವಿಲ್ಲದೆ ಬರಿಯ ಇರವೇ ಆಗಿದ್ದಿದ್ದರೆ ಅವನಿಗೇನು ಬೆಲೆ ಬರುತ್ತಿತ್ತು ಅರಿವಿನ ಬಲದಿಂದಲೇ ನಿರ್ಣಯಿಸಬೇಕಾದ ಇರವಿನ ಯೋಗ್ಯತೆಯು ಸ್ವತಂತ್ರವಾದೀತೆ ಮನುಷ್ಯನಿಗೆ ಜೀವನದಲ್ಲಿ ಬಹಳ ಪ್ರೀತಿ ಎಂಬುದು ನಿಜ ತನ್ನ ಸುತ್ತಲೂ ಇರುವ ಜಗತ್ತಿನ ಸೌಂದರ್ಯವನ್ನು ನೋಡಿ ನೋಡಿ ಅವನು ಮೆಚ್ಚುತ್ತಾನೆ ಹಿಗ್ಗುತ್ತಾನೆ ಪರವಶನಾಗುತ್ತಾನೆ ಆ ಜಗತ್ತಿನಲ್ಲಿ ತನ್ನಂತೆ ಕಾಣುವ ಇತರರೊಡನೆ ವ್ಯವಹಾರ ಮಾಡುತ್ತಾನೆ ಬೇಕಾದ ವಸ್ತುಗಳನ್ನು ಸಂಪಾದಿಸುವುದಕ್ಕೂ ಬೇಡವಾದವುಗಳನ್ನು ದೂರವಾಗಿಸುವುದಕ್ಕೂ ಹವಣಿಸುತ್ತಿರುತ್ತಾನೆ ಆದರೆ ಅವನ ಕ್ರಿಯಾರೂಪವಾದ ವ್ಯವಹಾರವೇ ಆಗಲಿ ಭೋಗರೂಪದ ವ್ಯವಹಾರವೇ ಆಗಲಿ ಸಾಗುವುದಕ್ಕೆ ಒಂದು ಬೆಳಕು ಅತ್ಯವಶ್ಯವಾಗಿರುತ್ತದೆ ಅದೇ ಅರಿವಿನ ಬೆಳಕು ಅರಿವಿಲ್ಲದಿದ್ದರೆ ಅದೆಲ್ಲವೂ ಕಾರು ಗತ್ತಲೆಯ ಕಾಡಾಗಿರುತ್ತಿತ್ತು ಅರಿವಿಲ್ಲದಿದ್ದರೆ ತಾನು ಇದ್ದೇನೆಂಬುದಾಗಲಿ ತನಗೆ ಇಂಥದ್ದು ಪ್ರಿಯವೆಂಬುದಾಗಲಿ ತನಗೆ ಹರ್ಷ ವಿಷಾದಗಳಾದದ್ದಾಗಲಿ ಹೇಗೆ ಹೊಳೆಯಬೇಕು ಅದಿಲ್ಲದಿದ್ದರೆ ಮಾನವನ ಜೀವನವೆಂಬುದೆಲ್ಲಿ ಬಂತು ಈ ಎಲ್ಲಾ ಕಾರಣಗಳಿಂದ ನಮ್ಮ ವಿಚಾರದಲ್ಲಿ ಅರಿವಿಗೆ ಅತ್ಯಂತ ಹೆಚ್ಚಿನ ಸ್ಥಾನವಿರಬೇಕಾದದ್ದು ನ್ಯಾಯವಾಗಿರುತ್ತದೆ ಈ ದೃಷ್ಟಿಯಿಂದ ನಾವು ಅರಿವಿನ ಪರಮಾರ್ಥವನ್ನು ಗೊತ್ತುಪಡಿಸಿದ ಮೇಲೆಯೇ ಇರವಿನ ಪರಮಾರ್ಥದ ವಿಚಾರಕ್ಕೆ ಕೈ ಹಾಕಬೇಕಾದದ್ದು ನ್ಯಾಯವಾಗಿತ್ತು ಏಕೆಂದರೆ ಮನುಷ್ಯನಿಗೆ ಅರಿವಿನಷ್ಟು ಹತ್ತಿರವಿರುವುದು ಮತ್ತೆ ಯಾವುದೂ ಇಲ್ಲ ಅರಿವಿನ ಮೂಲಕವಾಗಿಯೇ ಮಿಕ್ಕದ್ದೆಲ್ಲವೂ ಅವನಿಗೆ ಸಂಬಂಧಿಸಿಕೊಳ್ಳುತ್ತದೆ ಆದರೂ ನಾವು ಇರವಿನ ಪರಮಾರ್ಥವನ್ನು ಮೊದಲು ವಿಚಾರಕ್ಕೆ ಇಟ್ಟುಕೊಂಡದ್ದರಲ್ಲಿಯೂ ಒಂದು ಔಚಿತ್ಯವಿದೆ ಅದೇನೆಂದರೆ ಮನುಷ್ಯನು ಸ್ವಭಾವವಾಗಿ ಹೊರಗಡೆಗೇ ತಿರುಗಿಕೊಂಡು ನೋಡುತ್ತಿರುತ್ತಾನೆ ಹೊರಗೆ ಇರುವುದೆಂದು ತಾನು ಭಾವಿಸಿರುವ ಜಗತ್ತಿನ ಮಹಿಮೆಯನ್ನು ವೈಚಿತ್ರ್ಯವನ್ನು ಸೌಂದರ್ಯವನ್ನು ಕಂಡು ಮನಸೋತಿರುವುದು ಅವನಿಗೆ ಸ್ವಭಾವವು ಎಲ್ಲಿಯೋ ಒಬ್ಬೊಬ್ಬನು ತನ್ನೊಳಗೇ ಅರಿವು ಇದೆಯೆಂದು ಆ ಅರಿವಿನಿಂದಲೇ ತಾನು ಎಲ್ಲವನ್ನೂ ಕಂಡು ವ್ಯವಹಾರ ಮಾಡುತ್ತಿರುವನೆಂದು ಕಂಡುಕೊಳ್ಳುತ್ತಾನೆ ಆಗ ಅವನಿಗೆ ನಾನು ಮಿಕ್ಕದ್ದು ಅರಿವು ಇರವು ಎಂಬ ವಿಭಾಗದ ಜ್ಞಾನವಾಗುತ್ತದೆ ಆಗ ಕ್ರಿಯಾರೂಪ ವ್ಯವಹಾರದಲ್ಲಿಯೇ ಅಲ್ಲದೆ ವಿಚಾರರೂಪವಾದ ವ್ಯವಹಾರದಲ್ಲಿಯೂ ಆಧಾರವನ್ನು ತೋರಿಸುತ್ತಾನೆ ಆದ್ದರಿಂದ ನಾವು ಈ ಸ್ವಾಭಾವಿಕ ಕ್ರಮವನ್ನನುಸರಿಸಿ ಈಗ ಅರಿವಿನ ಪರಮಾರ್ಥವನ್ನು ವಿಚಾರಿಸುವುದಕ್ಕೆ ಹೊರಟಿರುತ್ತೇವೆ ಅರಿವಿನ ವಿಷಯಕ್ಕೆ ಎರಡು ಅಭಿಪ್ರಾಯಗಳು ಅರಿವೆಂಬುದು ಇರವನ್ನು ಅವಲಂಬಿಸಿಯೇ ವ್ಯವಹಾರದಲ್ಲಿ ಕಂಡುಬರುವುದರಿಂದಲೂ ಇರವನ್ನು ಬೆಳಗುವುದೆಂಬ ಕಾರಣದಿಂದಲೇ ಮನುಷ್ಯನು ಅರಿವಿನ ವಿಚಾರಕ್ಕೆ ಮೊದಲು ಮನವನ್ನು ಒಲಿಸುತ್ತಾನಾದ್ದರಿಂದಲೂ ನಾವು ಹಿಂದೆ ಮಾಡಿದ್ದ ಇರವಿನ ವಿಚಾರದ ಕ್ರಮವನ್ನನುಸರಿಸಿಯೇ ಅರಿವಿನ ವಿಚಾರವನ್ನು ಮೆಟ್ಟಲು ಮೆಟ್ಟಲಾಗಿ ಸಾಗಿಸುವೆವು ಮೊಟ್ಟ ಮೊದಲು ಅರಿವೆಂದರೇನು ಎಂಬುದನ್ನೇ ವಿಚಾರ ಮಾಡಬೇಕಾಗಿದೆ ತಟ್ಟನೆ ನೋಡಿದರೆ ಅರಿವು ನಮ್ಮೊಳಗೆ ತೋರಿಕೊಳ್ಳುತ್ತದೆಯಾದರೂ ಅದಕ್ಕೆ ಹೊರಗಿನ ವಿಷಯಗಳು ಬೇಕಾಗಿರುವುದರಿಂದಲೂ ಅದು ಹುಟ್ಟು ಹೊಂದುಗಳನ್ನು ಪಡೆಯುತ್ತಿರುವುದರಿಂದಲೂ ತಾನು ತೋರಿಕೊಳ್ಳುವಾಗಲೂ ಹೆಚ್ಚು ಕಡಿಮೆ ಎಂಬ ಅಳತೆಗೆ ಸಿಕ್ಕಿರುವುದರಿಂದಲೂ ಅರಿವೆಂಬುದು ನಮ್ಮ ಶರೀರದಲ್ಲಿ ಆಗಾಗ್ಗೆ ಹುಟ್ಟಿ ತೋರಿಕೊಳ್ಳುವ ಒಂದಾನೊಂದು ಧರ್ಮವೆಂದು ತೋರುತ್ತದೆ ಆದರೆ ವಿಚಾರ ಶಕ್ತಿಯು ಪ್ರಬಲವಾದಾಗ ಅರಿವಿಲ್ಲದಿದ್ದರೆ ಯಾವುದೊಂದೂ ಕಾಣಿಸದಾದ್ದರಿಂದ ಯಾವುದೋ ಒಂದು ಅರಿವೇ ಸ್ವತಂತ್ರ ತತ್ವವಾಗಿರಬೇಕು ಎನ್ನಿಸುತ್ತದೆ
ಹೀಗೆ ಮನುಷ್ಯನಿಗೆ ಸಹಜವಾಗಿ ಹೊಳೆಯುವ ಈ ಎರಡು ಅಭಿಪ್ರಾಯಗಳನ್ನು ತತ್ವಚಿಂತಕರು ಬಲಪಡಿಸಿ ಇದಕ್ಕೆ ಶಾಸ್ತ್ರದ ಬೆಂಬಲವನ್ನು ಗಳಿಸಿಕೊಟ್ಟಿರುತ್ತಾರೆ. ಆದ್ದರಿಂದ ತತ್ವಶಾಸ್ತ್ರಜ್ಞರು ಈ ವಿಷಯದಲ್ಲಿ ಮುಖ್ಯವಾಗಿ ಎರಡು ತಂಡವಾಗಿ ಹಂಚಿಕೊಂಡಿದ್ದಾರೆಂದು ಹೇಳಬಹುದಾಗಿರುತ್ತದೆ. ವಿಷಯದ ಸಂಬಂಧದಿಂದ ಹೇಗೋ ಅರಿವು ಉಂಟಾಗುವುದೆಂಬ ವಾದವನ್ನು ಹೂಡಿರುವವರು ಒಂದು ಪಂಗಡ. ಅರಿವು ನಮ್ಮಲ್ಲಿ ಸ್ವತಂತ್ರವಾಗಿ ತೋರುಕೊಳ್ಳುವ ಒಂದು ತತ್ವವೆಂದೂ ಅದರ ಮೂಲಕವಾಗಿಯೇ ನಾವು ಭೌತಿಕ ವಸ್ತುವಿನ ತಿಳುವಳಿಕೆಯನ್ನು ಸಂಪಾದಿಸಿಕೊಳ್ಳುವವೆಂದೂ ವಾದಿಸುವವರು ಮತ್ತೊಂದು ಪಂಗಡ. ಮೊದಲನೆಯ ಪಕ್ಷವನ್ನು ವಹಿಸಿದವರಲ್ಲಿ ಭರತಖಂಡದ ಚಾರ್ವಾಕರು, ತಾರ್ಕಿಕರು, ಈಗಿನ ಭೌತಿಕ ಶಾಸ್ತ್ರಜ್ಞರು ಇವರು ಮೂವರನ್ನೂ ಸೇರಿಸಬಹುದಾಗಿರುತ್ತದೆ. ಎರಡನೆಯ ಪಕ್ಷಕ್ಕೆ ಬೌದ್ಧರನ್ನೂ ವಿಜ್ಞಾನವಾದಿಗಳನ್ನೂ ಸೇರಿಸಬಹುದಾಗಿದೆ. ಅರಿವೆಂಬುದು ಭೌತಿಕ ವಸ್ತುವಿನ ಧರ್ಮವೆಂಬ ವಾದ. ಪ್ರತ್ಯಕ್ಷವನ್ನು ಮಾತ್ರ ನಂಬುತ್ತಿದ್ದ ಚಾರ್ವಾಕರು ಅಥವಾ ಲೋಕಾಯುತರು ಹೇಳುತ್ತಿದ್ದೇನೆಂದರೆ ಉಸಿರಾಡುವುದು, ಓಡಾಡುವುದು, ಅರಿಯುವುದು, ನೆನಪಿಗೆ ತಂದುಕೊಳ್ಳುವುದು ಇವೆಲ್ಲವೂ ದೇಹದ ಧರ್ಮಗಳೇ ಆಗಿರುತ್ತವೆ. ಇವು ದೇಹದೊಳಗೆ ಕಾಣಿಸಿಕೊಳ್ಳುವವೇ ಹೊರತು ದೇಹವನ್ನು ಬಿಟ್ಟು ಕಾಣಿಸುವುದಿಲ್ಲ. ಅರಿವೆಂಬುದು ಹೊರಗಿನ ಭೌತಿಕ ವಸ್ತುಗಳಲ್ಲಿ ಕಂಡುಬಂದಿಲ್ಲವೆಂಬುದು ನಿಜ. ಅವು ದೇಹರೂಪವಾಗಿ ಮಾರ್ಪಟ್ಟ ಮೇಲೆಯೇ ಅದು ಅಲ್ಲಿ ಹೇಗೋ ಒಡೆದು ಮೂಡುತ್ತದೆ. ಈ ಅರಿವು ಒಂದು ಸ್ವತಂತ್ರ ತತ್ವವೆಂದಾಗಲಿ ಅದು ಆತ್ಮನ ಧರ್ಮವೆಂದಾಗಲಿ ಹೇಳುವುದು ಬರಿಯ ಭ್ರಾಂತಿಯಿಂದ. ಆ ಅಭಿಪ್ರಾಯಗಳಿಗೆ ಯಾವ ಪ್ರಮಾಣದ ಬೆಂಬಲವೂ ಇಲ್ಲ. ಈ ಪಕ್ಷದ ತತ್ವಶಾಸ್ತ್ರಜ್ಞರು ಭರತಖಂಡದಲ್ಲಿ ಈಗ ಯಾರೂ ಕಂಡುಬರುವುದಿಲ್ಲ. ಆದರೆ ಪಾಶ್ಚಾತ್ಯ ವಿದ್ವಾಂಸರನೇಕರು ಈಗಲೂ ಒಟ್ಟಿನಲ್ಲಿ ಈ ಗುಂಪಿಗೆ ಸೇರುವ ಅಭಿಪ್ರಾಯವನ್ನೇ ಹೊರಗೆಡವಿರುತ್ತಾರೆ. ಭೌತಿಕವಾದಿಗಳಾದ ಪಾಶ್ಚಾತ್ಯರಲ್ಲಿ ಈ ಬಗ್ಗೆ ಬಹಳ ಮತಭೇದಗಳು ಉಂಟಾಗಿರುತ್ತವೆ. ಅರಿವೆಂಬುದು ಮನುಷ್ಯನಲ್ಲಿ ಮಾತ್ರ ಇರುವ ಒಂದಾನೊಂದು ಧರ್ಮವೆಂದು ಕೆಲವರು, ಯಾರಲ್ಲಿ ನರಮಂಡಲಗಳು, ಇಂದ್ರಿಯ ಗೋಳಕಗಳು ಇವೆಯೋ ಅಂಥ ಮನುಷ್ಯರಲ್ಲಿ ಮತ್ತು ಮೇಲಿನಂತಸ್ತಿನ ಕೆಲವು ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುವ ಧರ್ಮವೆಂದು ಕೆಲವರು, ಅದು ಪ್ರಾಣಿಗಳಲ್ಲೆಲ್ಲ ಇರುವುದೆಂದು ಕೆಲವರು, ಸ್ಥಾವರ ಜಂಗಮ ಪ್ರಾಣಿಗಳೆಲ್ಲ ಇರುವುದೆಂದು ಕೆಲವರು, ಇಂಥ ಪ್ರಾಣಿಗಳ ಅಂಗಾಂಗವಾದ ಒಂದೊಂದು ಜೀವಾಣುವಿನಲ್ಲಿಯೂ ಇರುವ ಧರ್ಮವೆಂದು ಬೇರೆ ಕೆಲವರು, ಭೌತಿಕವಾದ ಎಲ್ಲಾ ಬಗೆಯ ಪರಮಾಣುಗಳಲ್ಲಿಯೂ ಇರುವ ಒಂದಾನೊಂದು ಮೂಲ ಧರ್ಮವೆಂದು ಮತ್ತೆ ಕೆಲವರು, ಈಗೆಲ್ಲ ಹೀಗೆಲ್ಲ ಅವರು ವಿಧ ವಿಧವಾಗಿ ಕಲ್ಪಿಸಿಕೊಂಡಿರುತ್ತಾರೆ. ಮುಖ್ಯವಾಗಿ ಅರಿವೆಂಬುದು ಮೆದುಳಿನ ಒಂದಾನೊಂದು ಧರ್ಮ ವಿಶೇಷವೆಂದು ನಂಬಿರುವವರ ಮತವೇ ಈಗ ಹೆಚ್ಚಾಗಿ ಹರಡಿರುವುದೆಂದು ಹೇಳಬಹುದು. ಮೆದುಳಿನಲ್ಲಿ ಬೆಣ್ಣೆಯಂಥ ಒಂದಾನೊಂದು ಮೇಲ್ಪದರವಿದೆ. ಅದರಲ್ಲಿ ಕೆಲವು ಭಾಗಗಳು ಯಾವುದಾದರೊಂದು ರೋಗದಿಂದ ಹಾಳಾಗಿ ಬಿಟ್ಟರೆ ಆಯಾ ಭಾಗವನ್ನವಲಂಬಿಸಿರುವ ಅರಿವು, ಆಲೋಚನಾ ಶಕ್ತಿಯು ಹೋಗಿಬಿಡುವುದೆಂದು ಪರೀಕ್ಷೆಯಿಂದ ಕಂಡು ಬಂದಿರುತ್ತದೆ. ನೋಡುವುದು, ಕೇಳುವುದು, ಮಾತನಾಡುವುದು ಮುಂತಾದ ಬೇರೆ ಬೇರೆಯ ಬಗೆಯ ಅರಿವುಗಳಿಗೆ ಮೆದುಳಿನಲ್ಲಿ ಬೇರೆ ಬೇರೆಯ ಕೇಂದ್ರ ಸ್ಥಾನಗಳಿವೆ. ಆಯಾ ಸ್ಥಾನಗಳು ಆರೋಗ್ಯವಾಗಿದ್ದರೆ ಮಾತ್ರ ಆಯಾ ಅರಿವುಗಳು ಉಂಟಾಗುತ್ತವೆ. ಕಾಫಿ, ಟೀ ಮುಂತಾದ ಕೆಲವು ಪಾನಗಳಿಂದ ವಿಚಾರ ಶಕ್ತಿಗೆ ಉತ್ತೇಜನ ಉಂಟಾಗುವುದು, ದ್ರಾಕ್ಷ್ಯ ಮದ್ಯವೇ ಮುಂತಾದ ಮತ್ತೆ ಕೆಲವು ಪಾನಗಳಿಂದ ಭಾವಗಳು ಬಲವಾಗುವವು, ಕಸ್ತೂರಿ ಕರ್ಪೂರ ಮುಂತಾದವು ಮೂರ್ಛೆ ಹೋಗುತ್ತಿರುವ ಅವರ ಅರಿವನ್ನು ಉಜ್ಜೀವನಗೊಳಿಸುವವು, ಕ್ಲೋರೋಫಾರ್ಮ್ ಅನ್ನು ಕೊಟ್ಟರೆ ಅದು ನಿಶ್ಚೇತವಾಗಿ ಬಿಡುತ್ತದೆ. ಅರಿವೆಂಬುದು ಒಂದಾನೊಂದು ಸ್ವತಂತ್ರವಾದ ತತ್ವವಾಗಿದ್ದರೆ ಹೀಗೆ ಅದರ ಜೀವನವು ಹೊರಗಿನ ಸಾಮಗ್ರಿಗಳನ್ನು ಅವಲಂಬಿಸಿಕೊಂಡಿರುವುದಕ್ಕೆ ಕಾರಣವಿಲ್ಲ. ಮನುಷ್ಯನಲ್ಲಿಯೂ ಮನುಷ್ಯನಂತೆ ಇರುವ ಕೆಲವು ಪ್ರಾಣಿಗಳಲ್ಲಿಯೂ ಅಂದ್ರೆ ಸಸ್ತನಿ ಪ್ರಾಣಿ ಮನುಷ್ಯರೆಲ್ಲ ಮನುಷ್ಯರು ನಾಲ್ಕಾಲು ಪ್ರಾಣಿಗಳು ಸಸ್ತನಿ ಪ್ರಾಣಿಗಳು. ಇದು ಕೆಲವು ಇದಿಲ್ಲ, ಕ್ರಿಮಿಕೀಟಗಳು ಸಸ್ತನಿ ಪ್ರಾಣಿಗಳಲ್ಲ. ಕ್ರಿಮಿಕೀಟಗಳು ಹಂಗಂಗೆ ಇದಾಗಿ ಬೆಳ್ಕೊಳ್ಳೋದು, ತಾಯಿಯ ಹಾಲನ್ನು ಉಂಟುಕೊಂಡು ಬದುಕುವಂತಹ ಪ್ರಾಣಿಗಳು ಅಂತ ಸಸ್ತನಿ ಪ್ರಾಣಿ. ಸಸ್ತನಿ ಪ್ರಾಣಿಗಳಲ್ಲಿಯೂ ಅರಿವು ಮಾರ್ಪಡುತ್ತಿರುವುದೆಂದು ಆಹಾರ
ರಕ್ತ ಸಂಚಾರ ಮುಂತಾದ ಒಳಗಿನ ಕಾರಣಗಳಿಂದಲೂ ಮೆದುಳಿಗೆ ಪೆಟ್ಟಾಗುವುದು ಯಾವುದಾದರೊಂದು ರೀತಿಯಲ್ಲಿ ಉತ್ತೇಜನ ಮಾಡುವುದು ಮುಂತಾದ ಹೊರಗಿನ ಕಾರಣಗಳಿಂದಲೂ ಅರಿವನ್ನು ಯಾವಾಗಲೂ ಹೆಚ್ಚು ಕಡಿಮೆ ಮಾಡಬಹುದೆಂಬುದು ನಮ್ಮೆಲ್ಲರ ಅನುಭವದಲ್ಲಿದೆ ಇದೂ ಅಲ್ಲದೆ ಅದೇ ಮನುಷ್ಯನಿಗೆ ಬೇರೆ ಬೇರೆಯ ಸಂದರ್ಭಗಳಲ್ಲಿ ಬೇರೆ ಬೇರೆಯ ಕಾಲಗಳಲ್ಲಿ ಬೇರೆ ಬೇರೆಯ ಬಗೆಯ ಅರಿವು ಉಂಟಾಗುತ್ತದೆ ನಿನ್ನೆ ಇದು ನನ್ನ ಸ್ವಭಾವವು ಎಂದು ಹೇಳಿಕೊಂಡವನೇ ಇಂದು ನನ್ನ ಸ್ವಭಾವವು ಬದಲಾಯಿಸಿ ಬಿಟ್ಟಿದೆ ಎನ್ನುತ್ತಿರುವ ನಾನು ಹೇಳ್ತೀನಿ ತಿರು ಕುಮಾರ ಕೊಡಲನ್ನು ಪಡೆದಿನ ಕೊಡಲಿವು ನಾನು ಆಗುತ್ತಿರಲ್ಲ ಕೊಡ್ತೀನಿ ಹೇಳ್ತೇನೆ ಮನುಷ್ಯನು ಇನ್ನೂ ಸಣ್ಣ ಕೂಸಾಗಿರುವಾಗ ಅರಿವು ಮಬ್ಬಾಗಿರುವುದು ಎಷ್ಟೋ ದಿನಗಳಾದ ಮೇಲೆ ಅವನಲ್ಲಿ ನಾನೆಂಬ ಅರಿವು ಮೊಳೆಯುವುದು ನಾನೆಂಬ ಅರಿವು ದಿನ ಆದ್ಮೇಲೆ ಬರುತ್ತಂತೆ ಮುಂಚೆ ನಾನೆಂಬ ಅರಿವು ಇರಲ್ಲ ಮಗುವಿಗೆ ಆಮೇಲೆ ತಂದೆ ತಾಯಿಗಳ ಮತ್ತು ಗುರುಗಳ ಸಹವಾಸದಿಂದ ಅವನ ಅರಿವಿನಲ್ಲಿ ದೊಡ್ಡ ಬದಲಾವಣೆಗಳಾಗುವವು ದೊಡ್ಡ ಬದಲಾವಣೆ ಅವನಿಗೆ ಹರಿವು ತುಂಬಿದ ಮೇಲೆ ಅವನ ವಿಚಾರ ಶಕ್ತಿಯು ವಿಕಾಸವಾಗುವುದು ಕೊನೆಗೆ ಮುಪ್ಪಾಗಿ ಅರವತ್ತಕ್ಕೆ ಅರಿವು ಮರಳು ಎಂಬ ಗಾದೆಗೆ ಪಕ್ಕಾಗುವನು ಹೀಗೆ ಮನುಷ್ಯನ ಶರೀರದ ಅವಯವಗಳು ಹೇಗೆ ಹೇಗೆ ಮಾರ್ಪಡುವವೋ ಹಾಗೆ ಹಾಗೆಯೇ ಅರಿವು ಮಾರ್ಪಡುತ್ತಾ ಬರುತ್ತಿರುವುದು ಮಾನವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಬಗೆಯ ಅರಿವಿನ ಅಂತಸ್ತು ಕಂಡುಬರುವುದು ಮಾನವ ಜಾತಿಯು ಮೊದಲು ಕಾಡು ಜನರ ಸ್ಥಿತಿಯಲ್ಲಿದ್ದು ಈಗಿನ ನಾಗರಿಕತೆಯ ಸ್ಥಿತಿಗೆ ಏರುತ್ತಾ ಬಂದ ಹಾಗೆಲ್ಲ ಅವರ ಅರಿವು ಅರಳುತ್ತಾ ಬಂದಿರುವುದು ಇವೆಲ್ಲವೂ ಅರಿವೆಂಬುದು ಒಂದು ಶಾರೀರಿಕ ಧರ್ಮವೆಂದು ಅದು ಮನುಷ್ಯನ ಮೆದುಳಿನ ಶಕ್ತಿ ವಿಶೇಷವೇ ಹೊರತು ತಾನೇ ತಾನೇ ಒಂದು ಸ್ವತಂತ್ರ ತತ್ವವೆಲ್ಲವೆಂದು ಹೇಳುವುದಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಡುವ ಸಾಧನಗಳಾಗಿವೆ ಹೀಗೆಂಬುದು ಭೌತಿಕವಾದಿಗಳ ಮತವಾಗಿರುತ್ತದೆ 12 ಆಯ್ತು